ಎಸ್ ಐ ನಾಳೆಯಿಂದ ಬೆಂಗಳೂರಿನಲ್ಲಿ ಬುಲ್ಡೋಜರ್ಗಳ ಸೌಂಡ್ ಜೋರಾಗುತ್ತೆ. ಎಸ್ ಬುಲ್ಡೋಜರ್ಗಳ ಸೌಂಡ್ ಯಾಕಪ್ಪ ಜೋರಾಗುತ್ತೆ ಅಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೂಚನೆ ಬೆನ್ನಲ್ಲೇ ಬೆಂಗಳೂರು ಜಿಲ್ಲಾಡಳಿತ ನಗರದಲ್ಲಿ ಅಂದರೆ ಸಿಟಿಯಲ್ಲಿ ಆಗಿರ್ತಕ್ಕಂಥ ಒತ್ತುವರಿಯನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಂಬಂಧ ಜೂನ್ 13 ಅಂದರೆ ನಾಳೆ ಮಂಗಳವಾರ ಮಹತ್ವದ ಸಭೆ ಕರೆಯಲಾಗಿದೆ. BBMP ಆಯುಕ್ತ ತುಷಾರ್ ಗಿರ್ನಾಥ್, ಜಿಲ್ಲಾಧಿಕಾರಿ ದಯಾನಂದ ನೇತೃತ್ವದಲ್ಲಿ BBMP BSW ಇಂಜಿನಿಯರ್ಸ್ ಸರ್ವೆ ಅಧಿಕಾರಿ ತಹಸೀಲ್ದಾರ್ ಅವರ ಸಭೆ ನಡೆಯಲಿದೆ. ಸರ್ವೆ ಕಾರ್ಯ ಮುಗಿದಿದ್ದು ಸದ್ಯದಲ್ಲೇ ಒತ್ತುವರಿ ಮಾರ್ಕಿಂಗ್ ಕಾರ್ಯ ಕೂಡ ಶುರುವಾಗುತ್ತೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಇತ್ತೀಚೆಗಷ್ಟೇ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಮಾಡಿದರು. ನಗರದ ವಿವಿಧ ಕಡೆಯಲ್ಲಿ ಮುಂಗಾರು ಪೂರ್ವ ಸಿದ್ಧತೆ ಹಾಗೂ ಬೆಂಗಳೂರಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಕಾಮಗಾರಿಗಳ ಪ್ರಗತಿಯನ್ನು ಅವರು ಪರಿಶೀಲನೆ ಮಾಡಿದರು. ನಂತರ ಮಾತನಾಡಬೇಕಾದ್ರೆ ರಾಜಕಾಲುವೆ ಒಳಚರಂಡಿಯ ಪರಿಶೀಲನೆ ನಡೆಸಿದ್ದೇನೆ, ಮಳೆ ನೀರಿನಿಂದ ಉಂಟಾಗುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದು, ಇನ್ನು ಭಾರೀ ಮಳೆಗೆ ಬೆಂಗಳೂರಿನ ಜಲಪ್ರವಾಹ ಉಂಟಾಗಿತ್ತು ಈ ಹಿಂದೆ. ಈ ಸಂದರ್ಭದಲ್ಲಿದ್ದ BJP ಸರ್ಕಾರವು ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸುವಂತೆ BBMPಗೆ ಸೂಚನೆ ಮಾಡಿತ್ತು. ಆದರೆ ಸರಿಯಾಗಿ ಆಗಿರಲಿಲ್ಲ ಅನ್ನೋ ಒಂದು ಆರೋಪ ಇತ್ತು. ನೋಡೋಣ, ಈಗ ಹಲವೆಡೆ ಬುಲ್ಡೋಜರ್ಗಳನ್ನು ನುಗ್ಗಿಸಿ ಒತ್ತುವರಿ ತೆರವು ಮಾಡಿತ್ತು ಈ ಹಿಂದೆ. ಇದೀಗ ಸ್ಥಗಿತಗೊಂಡಿದ್ದ ಒತ್ತುವರಿ ಮತ್ತೆ ಕಾರ್ಯ ಆರಂಭ ಮಾಡುತ್ತಾ ಅನ್ನೋ ಚರ್ಚೆ ಈ ಹಿಂದೆ ಕೂಡ ಏನು ಬುಲ್ಡೋಜರ್ಗಳನ್ನು ಒತ್ತುವರಿ ತೆರವು ಮಾಡಬೇಕಾದ್ರೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಅಮಾಯಕ ಬಡವರ ಮಧ್ಯಮ ವರ್ಗದ ಮನೆಗಳನ್ನು ಕೆಡ್ತಾ ಇದ್ದೀರಾ, ದೊಡ್ಡವರು ಮನೆಗಳು, ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳನ್ನು ಯಾಕೆ ನೀವು ಕೆಡುತ್ತಾ ಇಲ್ಲ, ರಾಜಕಾಲುವೆ ಒತ್ತುವರಿ ಆಗಿದೆ ಹೌದು, ಸೊ ಎಲ್ಲರನ್ನ ಒಂದೇ ಥರ ಟ್ರೀಟ್ ಮಾಡಿ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು. ನಲ್ಪಾಡ್ ಆಫೀಸು ವಿಚಾರಕ್ಕೆ ತುಂಬ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಅವಾಗ. ನೋಡೋಣ, ಈಗ ಡಿ ಕೆ ಶಿವಕುಮಾರ್ ಸಚಿವರು, ಬೆಂಗಳೂರು ನಗರ ಸಚಿವರು, ನಲ್ಪಾಡ್ ಅವರ ಆಪ್ತರು, ಸೊ ಅವ್ರ ಕಚೇರಿಗಳೇನಾಗ್ತವೆ, ಬೇರೆ ಬೇರೆ ಒತ್ತುವರಿ ತೆರವು ಮಾಡ್ತಾರಾ, ಬುಲ್ಡೋಜರ್ ನುಗ್ಗುತ್ತಾ ದೊಡ್ಡವರ ಆಫೀಸ್ಗಳಿಗೆ ಮನೆಗಳಿಗೆ ಬರೀ ಮಧ್ಯಮದವರು ಬಡವ್ರನ್ನ ಟಾರ್ಗೆಟ್ ಮಾಡ್ತಾರಾ, ವೆಯ್ಟ್ ಮಾಡೋಣ. ಒಟ್ಟಿನಲ್ಲಿ ಒತ್ತುವರಿ ತೆರವು ಮಾಡೋದಕ್ಕೆ ರೆಡಿಯಾಗಿದೆ, ಮಳೆ ಬರಬಹುದು ಯಾವುದೇ ಕ್ಷಣದಲ್ಲೂ, ಯಾಕೆಂದರೆ ಮುಂಗಾರು ಶುರುವಾಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಮಳೆ ಬಂದರೆ ಗೊತ್ತಲ್ಲ ಏನಾಗುತ್ತೆ ಅಂತ ನೋಡೋಣ. ಈ ಕಾಂಗ್ರೆಸ್ ಸರ್ಕಾರ ಪ್ರಾಮಾಣಿಕವಾಗಿ ಆ ಕೆಲಸವನ್ನು ಮಾಡುತ್ತಾ ಅಂತ ಎಸ್ಸಿನ